ವಿಘ್ನವಿನಾಯಕ ತಂದೆ, ಆದಷ್ಟು ಬೇಗ ಈ ನಮ್ಮ ಬಡತನವನ್ನು ಹೋಗಲಾಡಿಸಿ, ನಮ್ಮಣ್ಣನಿಗೆ ಬಂದಿರೋ ಬಡತನ ನಿವಾರಣೆ ಮಾಡಿ, ಆದಷ್ಟು ಬೇಗ ನನಗೆ ಕಂಕಣ ಭಾಗ್ಯ ಕೂಡಿ ಬರೋಂಗ್ ಮಾಡು ತಂದೆ.
ನನ್ನ ಮದುವೆ ಆಗಿ ನನಗ್ ಮೋಸ ಮಾಡ್ಬೇಕು ಅಂತ ಬಂದಿದ್ಯೋನೋ? ಎಕ್ಸಿಟ್ ಆಗ್ಬೇಡ ನೋಡ, ನಾನಂತನ ಆಟವಾದಿ ಕೈ ಹಿಡಿದು ಬಾಳ್ಕೊಡ ಅಂತ ಬಂದ್ರೆ ತಿರಸ್ಕಾರ ಮಾಡ್ತೀಯ. ನೋಡೋ, ನೀನ್ ಮದುವೆ ಒಪ್ಪಿಲ್ಲ ಅಂದ್ರು ಸರಿಯೇ, ಡೈರೆಕ್ಟ್ ಅಗ್ರೇಪ್ ಮಾಡ್ತೀನಿ. ನಿಂತು ಮಾತಾಡು, ಮೈ ಮೇಲೆ ಏನಾದ್ರು ಬಂದ್ರೆ ಊರಿ ಜನರನ್ನ ಕರೆಸಿ ನಿನ್ನ ಮಾನವರೆಲ್ಲ ನಾ ತೆಗಿಬೇಕಾಗತ್ತೆ. ನಿನ್ನ ಗೊಡ್ಡು ಪೂರಣ ಕೇಳಕ್ಕೆ ನನ್ ಟೈಮ್ ಇಲ್ಲ. ಬಾರೆ ಬೇಡ ನೋಡು, ಬಾರೆ ನಿನ್ ತಂಗಿ ಅಂತ ತಿಳ್ಕೊಂಡು ನನ್ನನ್ನ ಬಿಟ್ಬಿಡು, ನನ್ನ ಶೀಲವನ್ನ ಹಾಳು ಮಾಡ್ಬೇಡ ದಯವಿಟ್ಟು. ತಂಗಿ ನೀನೋ ನನ್ನ ತಂಗಿ, ತಂಗಿ ಅಂತ ತಿಳ್ಕೊಂಡ್ರಿ ಕಾವೇರಿನ ಕಾಮನ ಯಾರಕ್ ತಣ್ಣ ಮಾಡ್ತಾರೆ? ಅದಕ್ಕೆ ನಿನ್ನ ಮನಸ್ಸು ಸರಿ ಇಲ್ಲ ಅಂದ್ರೆ ಬಂದು ಅಪಾರ್ಥ ಮಾಡ್ಕೊಬಿಟ್ಟ. ಇಲ್ಲ, ಇವನು ಹೇಳ್ತಾ ಇರೋ ಮಾತು ಶುದ್ಧ ಸುಳ್ಳು. ನನ್ನ ಹೆತ್ತವರು ಆಡಿ ಮಾಡಿ ಹೇಳ್ತಾ ಇದ್ದೀನಿ, ನಾನಂತ ಕೆಲಸ ಮಾಡಿಲ್ಲ, ನಾನಂತವಳಲ್ಲ. ನಿನ್ನ ಕೂಡ ನಡತೆ ಎಂತದ್ದು ಅಂತ ಹಣ ಚೆನ್ನಾಗಿ ಗೊತ್ತಮ್ಮ. ಏನು ಹೊರಿದ ಈ ನನ್ನ ತಂಗಿಯ ಮೇಲೆ ಇಲ್ಲ ಸಲ್ಲದ ಅಪರಾಧವನ್ನು ಹೊರಸಲು ಪ್ರಯತ್ನ ಪಟ್ರೆ ಬಿಡಿಸಿದೆ. ಹುಷಾರ್ ಹೋಗ್ಲಿ ಬಿಡು ಸಸಿದಾಸ್, ಯಾವ ಅಣ್ಣ ಕೂಡ ತನ್ನ ತಂಗಿ ಕೆಟ್ಟಲ್ಲ ಅಂತ ಯಾವ ಅಣ್ಣನೂ ಹೇಳಲ್ಲ. ತಪ್ಪು ನಂದಿ ಆಗಿದ್ರೆ ತಿತ್ಕೊಳ್ತೀನಿ. ನೋಡ, ಇವತ್ತಿನ ಕಂಪ್ಯೂಟರ್ ಕಾಲದಲ್ಲಿ ನಿನ್ನ ತಂಗಿನ ವರದಕ್ಷೆ ಕೊಟ್ಟು ಮದುವೆ ಮಾಡಕ್ಕಾಗಲ್ಲ. ಅದು ಅಲ್ಲದೆ ನಿನ್ನಂತ ಬಡ ಗುಮ್ಮಸ್ತನ ಮನೆಗೆ ಸಂಬಂಧ ಬೆಳೆಸಕ್ಕೆ ಯಾರು ಮುಂದೆ ಬರೋದಿಲ್ಲ. ಅದಕ್ಕೆ ನಾನೇ ನಿನ್ನ ತಂಗಿಕೊಳ್ಳಿಗೆ ತಾಳಿ ಕಟ್ತೀನಿ. ಮಾನ ಮರ್ಯಾದೆ ಅನ್ನೋದಿದೆ ಕಣ, ವರದಕ್ಷಿಣೆಗೆ ಹೆದರಿ ಈ ನನ್ನ ತಂಗಿಯನ್ನ ನನ್ನ ಜೀವನಾದರೂ ಒತ್ತ ಇಟ್ಟು ಬೀದಿಯಲ್ಲಿ ಹೋಗುವ ಭಿಕ್ಷಿಕರಿಗೆ ದಾರಿ ಹರಿತಿನ ಹೊರತು ನಿನ್ನಂತ ಕಳ್ಳ ಕದಿಮಾಯೋಗ್ಯ ಲೋಪರ್ ನನ್ನ ಮಗನಿಗಲ್ಲ. ಇನ್ನೊಂದು ಸಾರಿ ಈ ನಿನ್ನ ಕಾಮನ ಕಣ್ಣು ಈ ನನ್ನ ತಂಗಿಯ ಮೇಲೆ ಬಿದ್ರೆ ನಿನ್ನ ಕಣ್ಣನ್ನ ಕಿತ್ತಾಕ್ಬಿಡ್ತೀನಿ.
ನಿಮ್ಮಂತ ದರಿದ್ರ ಸಂಬಂಧ ಬೆಳೆಸ್ಕ ಬಂದ ನನಗೆ ಕಬ್ಬು ಓದ್ತದಲ್ಲಿ ಈ ಕಾಣಿಗೆ ನಾ ಕೆಡಕೊಂಡಿದ್ಯ. ಇದು ಕಚ್ಚದ ಬಿಡಲ್ಲ. ಇಡೀ ಜೀವಮಾನವೆಲ್ಲ ನಿಮ್ಮಿಬ್ರು ಕಣ್ಣೀರಲ್ಲಿ ಕೈ ತುಂಬಗೆ ಮಾಡಬಹುದ. ನಾನು ಕೈಗಿನ ಲೋಕ ಹೇಳಿ ಹೋಗಿರೋ ಮಾತನ್ನ ನೋಡಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ ಅಣ್ಣ. ಅಣ್ಣ, ನನ್ನಿಂದ ಏನೆಲ್ಲ ಅನ್ಸ್ಕೋಬೇಕಾಯ್ತು. ನೀನು ನನ್ನಿಂದ ಅಲ್ವಾ ಅಣ್ಣ ನಿನಗೆ ಇಂಥ ಸ್ಥಿತಿ ಬಂದಿರೋದು. ನನ್ನಮ್ಮ ನಾನು ಹುಟ್ಟು ತಲೆಯನ್ನ ನನ್ನ ಕೊತ್ತಿಗೆ ಹಿಸ್ಕಿ ಸಾಯಿಸಿದ್ರೆ ಇಂಥ ಸ್ಥಿತಿ ನಿನಗೆ ಬರ್ತಿರ್ಲಿಲ್ಲ ಅಣ್ಣ. ನಾನು ನಿನಗೆ ಪಾರ್ವಾಗ್ಬಿಟ್ಟೆ ಅಣ್ಣ, ಪಾರ್ವಾಗ್ಬಿಟ್ಟೆ. ಬೇಡ ತಂಗಿ, ಅಳ ಬೇಡ. ನಿನ್ನಂತ ತಂಗಿಯನ್ನ ಪಡೆಯಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೆ, ಬಹಳ ಪುಣ್ಯ ಮಾಡಿದ್ದೆ. ಬೆಳೆದು ನಿಂತ ಹೆಣ್ಣು ಮಕ್ಕಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಒಂದೇ, ಸರಿಗಿನಲ್ಲಿ ಕೆಂಡ ಕಟ್ಟಿಕೊಳ್ಳುವುದು ಒಂದೇ. ಹಾಗೆ ಹಿಂದಿನ ವರದಕ್ಷಣೆ ಪೈಪೋಟಿಯಲ್ಲಿ ವರ ಕೇಳಿದಷ್ಟು ವರದಕ್ಷಣೆ ಕೊಟ್ಟು ನಿನ್ನನ್ನು ಮದುವೆ ಮಾಡಲು ನಾನು ಹಿಂದೆ ಟಾಕುತ್ತಿದ್ದೆ. ಆದರೆ ನಾನೀಗ ಸುಮ್ಮನೆ ಇರುವುದಿಲ್ಲಮ್ಮ. ಈ ನನ್ನ ಮನೆಯ ನಾಗರು ಮಾಡಿ ವರ ಕೇಳಿದಷ್ಟು ವರದಕ್ಷಣೆ ಕೊಟ್ಟು ನಿನ್ನ ಮದುವೆಯನ್ನು ಮಾಡೇ ಮಾಡ್ತೀನಮ್ಮ, ಮಾಡೇ ಮಾಡ್ತೀನಿ. ಬೇಡ ಅಣ್ಣ, ಬೇಡ. ಇರೋದೇ ಒಂದು ಮನೆ, ಆ ಮನೆ ನನ್ನ ಮದುವೆಗೋಸ್ಕರ ಮಾಡ್ತೀನಿ ಅಂತ ಹೇಳ್ತೀಯಲ್ಲ. ನೀನು ಮನೆ ಮಾರಿ ವರದಕ್ಷಿಣೆ ಕೊಟ್ಟು ನಾನು ಮಾತ್ರ ಗಂಡನ ಮನೆಯಲ್ಲಿ ಸುಖವಾಗಿರ್ಬೇಕು, ನೀನ್ ಮಾತ್ರ ಇಲ್ಲಿ ತಿರುಗತಿನಾಗಿರ್ಬೇಕು ಅಲ್ವಾ? ಖಂಡಿತ ಇಲ್ಲ ಅಣ್ಣ. ನನ್ನ ಹೆತ್ತವ ರಾಣಿ ಆಗಿ ಹೇಳ್ತೀನಿ ಕೇಳು, ನೀನು ಈ ಮನೆ ಮಾರಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋದಾದ್ರೆ ನಾನು ಹೊಸ ಮನೆನೆ ಏರಲ್ಲ ಅಣ್ಣ. ವರದಕ್ಷಿಣೆ ಇಲ್ಲದೆ ನಿನ್ನನ್ನು ಬದಲಾಗಲು ಯಾವ ಗಂಡು ಮುಂದೆ ಬರ್ತಾನಮ್ಮ, ಯಾವ ಗಂಡು ಮುಂದೆ ಬರ್ತಾನೆ ಅಣ್ಣ? ಹುಟ್ಟಿಸಿದ ದೇವ್ರು ಹುಲ್ಲು ಬೇಯಿಸ್ದೆ ಇರ್ತಾನ. ಒಂದು ಹೆಣ್ಣು ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಆ ಹೆಣ್ಣಿಗೆ ಗಂಡು ಅಂತ ದೇವ್ರು ಸೃಷ್ಟಿ ಮಾಡೇ ಮಾಡಿರ್ತಾನೆ. ನೋಡ್ತಾರು ನನ್ನನ್ನ ಮದುವೆ ಆಗೋ ಪುಣ್ಯಾತ್ಮ ಪತ್ತೆ ಬರ್ತಾನೆ. ಇಂತ ದುಃಖದಲ್ಲಿ ಇವತ್ತು ಏನು ಶುಭ ದಿನ ಅಂತ ನಾನು ಮರ್ತೆ ಬಿಟ್ಟಿದ್ದೆ ಅಣ್ಣ. ಅಣ್ಣ, ಇವತ್ತು ಅಣ್ಣ ತಂಗಿರ ಹಬ್ಬ, ರಕ್ಷಾಬಂಧನ ಅಣ್ಣ. ಈ ದುಃಖನೆಲ್ಲ ಮರೆತು ಆ ಹಬ್ಬನ ಸಂಭ್ರಮದಿಂದ ಆಚರಿಸೋಣ ಅಣ್ಣ. ಇರೋಣ ಬಂದೆ.